ಲೋ ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಬೆಣ್ಣೆ ದೋಸೆ ತಿನ್ಕೊಂಡು ಮಲ್ಕೊಂಬೇಕು ಅಂತ ಪ್ಲಾನ್ ಮಾಡಿದ್ದೆ, ಎತ್ತಾಕೊಂಡ್ ಬಂದ್ಬಿಟ್ರಲ್ಲ. ಓ ನೀನೇನ್ ರಂಬೆ ಊರ್ವಶಿ ಮೇನಕ್ಕೆ ಮಾಸ್ಟರ್ ಪೀಸ್, ನಿನ್ ಜೊತೆ ರೈನ್ ಎಫೆಕ್ಟ್ ಅಲ್ಲಿ ಸಾಂಗ್ ಆಡಕ್ ಎತ್ತಾಕೊಂಡ್ ಹೋಗ್ತಾ ಇದೀವಿ, ಸುಮ್ನೆ ಅದನ್ಕೊಂಡ್ ಕುತ್ಕೊಳ್ಳಲಿ. ಯಾವ ಆಂಗಲ್ ನಲ್ಲಿ ಬೇಕೋ ಆ ಆಂಗಲ್ ನಲ್ಲೇ ಕುತ್ಕೊಂತೀನಿ. ಆ ನೀರಿಲ್ ಬಾವಿಗೆ ಮಾತ್ರ ತಳ್ಬೇಡಿ ಕಣ್ರು. ಬಲ್ ನನ್ ಮಗ ಬದುಕಕ್ ಎಷ್ಟ ಆಸೆ ಇಟ್ಕೊಂಡವ್ನೆ. ಬೇಡ ಕಣ್ರು, ಇವತ್ತು ಅಮಾವಾಸ್ಯೆ ಬೇರೆ, ವಾಪಸ್ ಹೋಗ್ಬಿಡೋಣ. ಗೋಚರ ಪಲ ಕೈ ಎತ್ತಿದ್ರೆ ನಾವು ಕಾಲು ಎತ್ತಬೇಕಾಗುತ್ತೆ. ಮುಂಡ ಮೋಚ್ತು, ಏ ಗಾಡಿ ನಿಲ್ಲಿಸ್ರೋ, ಬೆಕ್ಕು 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 ಕಣಲೇ ಗಾಡಿ ನಿಲ್ಲಿಸ್ರೋ. ಬೆಕ್ಕಿಗೂ ಬೈಕಿಗೂ ಏನೋ ಸಂಬಂಧ? ಅದು ಹೆಣ್ಣು ಬೆಕ್ಕು ಯಾವುದೋ ಗಂಡು ಬೆಕ್ಕು ಹುಡ್ಕೊಂಡು ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ಮಿಡ್ ನೈಟ್ ಮಸಾಲ ವಿಷಯ ಮಾತಾಡ್ತಿದ್ದೀರಾ? ನಿಮಗೇನ್ರೋ ಗೊತ್ತು? ಏನಪ್ಪ ಇದು? ಏನ್ ಅರುಕ್ ಭಯ ನಿಂದು ಲೇ, ಫುಲ್ ಸ್ಟಾಫ್ ಕಾಮ ಎಕ್ಸ್ಕ್ಲಿಮೇಟ್ರಿ ಇಲ್ದೆ ಒದರ್ತಾನೆ ಇರ್ತಾನೆ. ನಿನ್ನ ಮಾತು ಕೇಳಕ್ಕಾಗ್ದೆ ಬೈಕು ಕೆಟ್ಟೋಯ್ತಲ್ಲ. ಅಯ್ಯೋ, ಹುಡುಗಿ ಅಡ್ಡ ಬಂದ್ರೆ ಹಂಪ್ಸ್ ಇಲ್ಲ ಅಂದ್ರೂ ಗಾಡಿ ನಿಲ್ಲಿಸ್ತೀರಾ? ಬೆಕ್ಕಡ್ಡ ಹೋಯ್ತು ಆದ್ರೂ ಗಾಡಿ ನಿಲ್ಲಿಸ್ದೆ ಹಂಗೆ ಬಂದ್ರಿ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಗಾಡಿ ಇಲ್ಲೇ ಬಿಟ್ಟು ಮನೆ ಹೋಗಿ ಮಲ್ಗೋಣ. ಇಲ್ಲ ಅಂದರೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಲೋ ಭಟ್ಟ, ನೀನು ಹುಟ್ಟಿರೋದು ತಿನ್ನೋಕ್ಕೋ ಮಲಗೋಕ್ಕೋ ಕುಡಿಯೋಕ್ಕೋ ಇಲ್ಲ ಏನಾದರೂ ಒಂಚೂರು ಸಾಧನೆ ಮಾಡೋಕ್ಕೋ? ಸಾಧನೆ ಮಾಡಿ ಬದುಕಿರೋರನ್ನೇ ಜನ ಗುರುತಿಸಲ್ಲ, ಇನ್ನು ಸತ್ಮೇಲೆ ಗುರುತಿಸ್ತಾರೇನೋ. ನಾನು ಮನೆಗೆ ಹೋಗ್ತೀನಿ, ನೀವು ಏನಾದರೂ ಸಾಧನೆ ಮಾಡಿ ಸಾಯಿರಿ. ಭಟ್ಟ, ಚದುರಂಗದಾಟ ಬೇರೆನೇ ಇದೆ, ಇಷ್ಟಕ್ಕೆ ಎದುರ್ಕೋತೀಯಾ? ಒಂದೇ ದಮ್ ಬಿರಿಯಾನಿನ ಮೂರು ಜನ ಹಂಚ್ಕೊಂಡು ತಿಂದ್ವಿ, ಆವಾಗ ಬೇಡ ಅನ್ಲಿಲ್ಲ? ಒಂದೇ ಸಿಗರೆಟ್ನ ಮೂರು ಜನ ಒಟ್ಟಿಗೆ ಸೇರಿ ದಮ್ ಎಳೆದ್ವಿ, ಆವಾಗ್ಲೂ ಬೇಡ ಅನ್ಲಿಲ್ಲ? ಮೂರು ಜನ ಒಟ್ಟಿಗೆ ಸೇರಿ ಬೀಚ್ ಹುಡುಗಿಗೆ ಲೈನ್ ಹೊಡೆದ್ವಿ. ಏ ಇರ, ನನ್ ಚಡ್ಡಿ ನೀನ್ ಹಾಕೊಂಡೆ, ನಿಂದ ಅವನ್ ಹಾಕೊಂಡ, ಅವನ್ ನಾನ್ ಹಾಕೊಂಡೆ, ಆವಾಗ್ಲೂ ಏನು ಮಾತಾಡ್ಲಿಲ್ಲ? ಟೀಮ್ ಆಗಿ ಬಂದ್ವಿ, ಟೀಮ್ ಆಗಿ ಹೋಗೋಣ. ಲೇ, ಅವನ್ ಮುಂದೇನೋ ಪಿಟೀಲ್ ಕುಯ್ತಾ ಇದೀಯಾ? ಲೋ ಭಟ್ಟ, ಮುಚ್ಕೊಂಡು ಗಾಡಿ ಏನಾಗಿದೆ ಚೆಕ್ ಮಾಡೋ. ಯಾವಾಗಲೂ ನನಗೆ ಕೆಲಸ ಹೇಳ್ತೀರಾ? ಓಪನಿಂಗ್ ಮಾಡೋದು ನಾನು, ಹಾಳು ಮಾಡಿ ಎಂಡ್ ಮಾಡೋದು ನೀವು. ಏನು ಜಾಗ ವಾಸ್ತು ಏನು ನೋಡಿದೆ, ಎಲ್ಲಂದ್ರಲ್ಲೇ ತಕೊಂಬಂದ್ಬಿಡ್ತಾರೆ ನನ್ನ. ಓ ಇದೇನಾ ಡಿ ಜೆ ಹೇಳಿದ ಗಾಂಜಾರಾಣಿ ಮನೆ? ಓಹೋ, ಹೇ ಗೇಟಿಗೆ ಬೀಗ ಹಾಕಿದೆ ಕಣ, ಬನ್ರ ಬಂದಾರಿ ಇಲ್ಲಿ ಹಿಂದೆ ಹೋಗೋಣ. ಗೇಟ್ ಹಾಕಿದ್ರೇನಾಯ್ತು, ಕಂಪೌಂಡ್ ಆರೋಗಣ. ಹೇ ಆರೋದ್ರಲ್ಲಿ ನಾವು ಎತ್ತಿದ ಕೈ. ಓಹೋ, ಮೋರಿ ದಾಟಿದ ವೀರ. ಅದುಂಕಂ ಬಾರಲ್ಲ, ಚೈನಾ ವಾಲ್ ಇದ್ದಂಗಿದೆಯಲ್ಲೋ ಕಾಂಪೌಂಡು, ಸುಮ್ಮನೆ ಯಾಕೋ ಹೆವಿ ರಿಸ್ಕೋ. ನೀವಿಬ್ರು ಒಳಗಡೆ ಹೋಗ್ರು, ನಾನಿಲ್ಲೇ ಯೂಟರ್ನ್ ತಗೊಂತೀನಿ. ಲೂಸಿಯ ಮಾತ್ರೆ ಕೊಡ್ತೀನಿ, ಬಾರಲ್ಲ. ಮೊದಲು ನೀವು ಜಂಪ್ ಮಾಡ್ರ. ಕೇಳಿದ್ರೇನೋ, ಗೆಜ್ಜೆ ಸೌಂಡು, ರಿದಮ್ಮು, ಮ್ಯೂಸಿಕ್ಕು ಎಲ್ಲ ಡ್ಯೂಟಿಎಸ್ ಅಲ್ಲಿ ಮಿಕ್ಸ್ ಆಗಿ ಹೊರಗಡೆ ಬಂದು ಕಿವಿ ಊಫರೇ ಅಲ್ಲಾಡ್ತಿದೆ. ಸ್ವಲ್ಪ ಸೌಂಡ್ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಮೆಲೋಡಿಯಾಗಿ ಬರ್ತಾ ಇದೆ. ಹ್ಞೂ ಕಣ್ರು, ನಂಗೂ ಹಂಗೆ ಫೀಲ್ ಆಗ್ತಾ ಇದೆ. ಅನ್ಸುತ್ತೆ ಅನ್ಸುತ್ತೆ ದೆವ್ವ ಬಂದು ಭರತನಾಟ್ಯ ಮಾಡಿದ್ರು ಅದ್ರ ಜೊತೆಗೆ ಬ್ರೇಕ್ ಡ್ಯಾನ್ಸ್ ಆಡ್ತೀರಾ. ಸುಮ್ಮನಿರಲಿ, ಅದೇನು ನೋಡೋಣ. Thank you.
ಬಟ್ಟ ನೀನ್ ಹೇಳಿದ್ದು 100% ಸತ್ಯ ಅನ್ಸುತ್ತೆ. ಹೆಣ್ದೇವನೋ ಗಂಡ್ದೇವನೋ ಸಖತ್ ಸ್ಟ್ರಾಂಗ್ ಆಗೇ ಇದೆ. ಈಗಲೂ ಕಾಲ ಮಿಂಚಿ ಇಲ್ಲ ಕಣ್ರು, ಬಂದ್ರು ವಾಪಸ್ ಹೋಗ್ಬಿಡೋಣ. ಅಕ್ಕನ್ ತಗೊಂಡ್ರೆ ತಂಗಿ ಫ್ರೀ ಅನ್ನೋ ತರ ಒಂದ್ ಚೊಂಬ್ ಆದ್ಮೇಲೆ ಇನ್ನೊಂದ್ ಚೊಂಬ್ ಬರ್ತಾ ಇದೆ. ಒಂದ್ ಚೊಂಬ್ ತಗೊಂಡ್ರೆ ಇನ್ನೊಂದ್ ಚೊಂಬ್ ಫ್ರೀನಾ? ಗಂಡ್ಸಾಗಿ ಗಂಡು ಮೆಟ್ಟಿ ನಾಡಲ್ಲುಟ್ಟಿ ಒಂದು ಹೆಣ್ಣು ವಾಯ್ಸ್ ಕೇಳಿ ಎದ್ರುಕೊಂಡು ಓಡೋಗದ? ಹೇ ಬನ್ರೋ, ಒಂದ್ ಕೈ ನೋಡೇ ಬಿಡಂತೀಯ. ಹ, ಏನ್ ಹಾಗೆ ನೋಡ್ತಾ ಇದೀಯಾ? ಮೀಸೇರೋ ಗಂಡ್ಸಾಗೆ ನಾವ್ ಹೆದರ್ಕೊಳ್ಳೋದ? ಅಯ್ಯಯ್ಯೋ, ಏ ಬಾಡಕೊಂಡ್ರು ಬನ್ರು ಹೋಗ್ಬಿಡೋಣ. ಸಾಕ್ ನಿಲ್ಸೋ, ನೀನ್ ಆಡೋ ಆಟಕ್ಕೆ ಹಾರಾಟಕ್ಕೆ ಆರ್ಭಟಕ್ಕೆ ಎದ್ರುಕೊಂಡು ಓಡೋಗೋದಕ್ಕೆ ನಾವೇನೆಳೆ ಕೂಸ್ಗಳಲ್ಲ. ಈಗಾಗಲೇ ಎಷ್ಟೋ ಜನಕ್ಕೆ ಡೈರೆಕ್ಟ್ ಟಿಕೆಟ್ ಕೊಟ್ಟಿದ್ಯಾ? ಕಾಲ್ಗಳು ಅಲ್ಲಾಡ್ತಿದ್ರು, 1/2 kg ಧೈರ್ಯ ಇಟ್ಕೊಂಡು ಬಂದಿದ್ದೀವಿ. ಇನ್ನಿನ್ 1/2 kg ಗೆದ್ರುತ್ತೀವ? ಇನ್ನ ಎಷ್ಟು ಜನಕ್ಕೆ ಟಿಕೆಟ್ ಕೊಡ್ಬೇಕು ಅನ್ಕೊಂಡಿದ್ಯಾ? ಎಂತೆಂತ ಹಗಲ್ ವೇಷನೇ ನೋಡಿದೀವಿ. ನಿಂದ ಯಾವ ತರ ವೇಷಭೂಷಣ? ನಾನ್ ಇಷ್ಟೆಲ್ಲ ಡ್ರಾಮಾ ಮಾಡೋಕೆ ಮೇಜರ್ ರೀಸನ್ ಇದೆ. ನಮ್ದು ಒಂದು ತುಂಬು ಕುಟುಂಬ, ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಸೇರಿರೋ ನಗು ತುಂಬಿದ ಮನೆಯೇ ಮಂತ್ರಾಲಯ, ಮನವೇ ದೇವಾಲಯವಾಗಿತ್ತು. ಆದ್ರೆ ಯಾರು ಕೆಟ್ಕೊಂಡ್ಬಿತ್ತೋ ಏನೋ, ನನ್ನ ಫ್ರೆಂಡ್ ತರ ಇದ್ ನನ್ನ ಅಕ್ಕನ ಕಾಲೇಜಲ್ಲಿರೋ ಯಾರೋ ಪಾಪಿಗಳು ಅಪಹರಿಸಿ ಅತ್ಯಾಚಾರ ಮಾಡಿ ಕೊಂದ್ಬಿಟ್ರು. ಇದನ್ನೆಲ್ಲ ನೋಡಿ ಅಪ್ಪ ಅಮ್ಮ ನೇಣ ಹಾಕೊಂಡು ಸತ್ತೋದ್ರು. ಮನೇಲಿ ನಾನು ಏಕಾಂಗಿ ಆದೆ. ನಮ್ಮ ಅಕ್ಕನ ಹಾಳು ಮಾಡಿದ್ರಲ್ಲ ಪಾಪಿಗಳು, ಅವ್ರ ಕಣ್ಣು ನನ್ನ ಮೇಲೂ ಬಿತ್ತು. ನನ್ನ ಸೇಫ್ಟಿಗೋಸ್ಕರ ಹಿಂಗೆಲ್ಲ ಆಟ ಆಡಿ ಅವ್ರನ್ನೆಲ್ಲ ಮುಗಿಸ್ಬಿಟ್ಟೆ. ಅಪ್ಪ ಅಮ್ಮ ಅಕ್ಕನ ಸವಿ ನೆನಪನ್ನ ಮರೆಯೋಕೋಸ್ಕರ ಡ್ರಕ್ಕೆ ಅಡಿಟ್ ಆದೆ. ನಾನು ಮಾಡಿದ ತಪ್ಪ? ಸರಿ ಇದೆ, ಎಲ್ಲ ಸರಿ ಇದೆ. ಆದರೆ ನೀನು ಹೋಗ್ತಿರೋ ರೂಟ್ ಮಾತ್ರ ಸರಿ ಇಲ್ಲ. ತಪ್ಪು ಮಾಡಿದವ್ರಿಗೆ ಆಲ್ರೆಡಿ ಶಿಕ್ಷೆ ಕೊಟ್ಟಿದೀಯಾ, ಏನು ತಪ್ಪು ಮಾಡಿದಿರೋರಿಗೆ ಯಾಕೆ ಈ ಶಿಕ್ಷೆ? ಮಾನವ ಜನ್ಮ ದೇವರು ಕೊಟ್ಟ ವರ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳಿ ಮಾಡ್ಕೊಳ್ಬೇಡ್ರು ಅಂತ ದೊಡ್ಡವ್ರು ಹೇಳಿದ್ದಾರೆ. ನೋಡು ಮಂದಾಕಿಣಿ, ಕೆಟ್ಟದ್ದು ಯಾವಾಗಲೂ ಕೆಟ್ಟದ್ದೇ, ಒಳ್ಳೇದು ಬಯಸೋಣ, ಒಳ್ಳೇದು ಮಾಡೋಣ. ನೀನು ಈ ಡ್ರಗ್ನ ಬಿಟ್ಟು, ಈ ದೆವ್ವದ ಮನೆ ಅನ್ನೋದನ್ನು ಬಿಟ್ಟು ಇರೋ ಲೈಫ್ನ ಎಂಜಾಯ್ ಮಾಡು. ನೀನು ನಗ್ತಾ ಇರೋ, ನಿನ್ ಜೊತೆಲಿರೋನು ನಗ್ನಗಿಸ್ತಾ ಇರೋ. ನಗುವೇ ಸ್ವರ್ಗ, ಅಳುವೇ ನರಕ, ನಕ್ಕರದೇ ಸ್ವರ್ಗ.